ಭಾರತ ಮಾತೆಯ ಹೆಮ್ಮೆಯ ಪುತ್ರ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಡ್ಯಾಂ ಗ್ರಾಮದ ವೀರಯೋಧ ಕ್ಯಾಪ್ಟನ್ ಮಲ್ಲಿಕಾರ್ಜುನ ಮಿರ್ಜಿ ಇವರು 31 ವರ್ಷ ದೇಶ ಸೇವೆಯನ್ನು ಮಾಡಿ ದಿನಾಂಕ 1/7/2022 ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಮರಳಿರುವ ವೀರಯೋಧನಿಗೆ ಸಮಸ್ತ ಹಿಡಕಲ್ ಡ್ಯಾಂ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಆಗಮಿಸಿ ಅವರನ್ನು ಹೃದಯಪೂರ್ವಕ ಸುಸ್ವಾಗತ ಹಾಗೂ ಭವ್ಯವಾದ ಮೆರವಣಿಗೆ ಮೂಲಕ ವೀರಯೋಧನನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗೋಡಗೇರಿ ಶ್ರೀಮಠದ ಮಲ್ಲಯ್ಯ ಸ್ವಾಮೀಜಿಯವರು ಭಾರತ ಮಾತೆಯ ಹೆಮ್ಮೆಯ ಪುತ್ರನಿಗೆ ಸ್ವಾಮೀಜಿಯವರು ಹೃದಯಪೂರ್ವಕ ತವರೂರಿಗೆ ಸ್ವಾಗತಿಸಿದರು. ಈ ಭವ್ಯವಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ಗೋಡಗೇರಿ ಶ್ರೀಮಠದ ಮಲ್ಲಯ್ಯ ಸ್ವಾಮೀಜಿಯವರು ಕ್ಯಾಪ್ಟನ್ ಮಲ್ಲಿಕಾರ್ಜುನ ಅವರ ಬಗ್ಗೆ 2 ಹಿತನುಡಿಗಳನ್ನು ಆಡಿದರು. ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ತೊರೆದು ದೇಶ ರಕ್ಷಣೆ ಮಾಡುವ ಯೋಧರನ್ನು ಗೌರವಿಸಬೇಕು, ಸ್ವಾರ್ಥ ಜೀವನ ತೊರೆಯಬೇಕು, ಭಾರತ ಮಾತೆಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡಂತೆ ಆಗುತ್ತದೆ, ಮಳೆ ಬಿಸಿಲೆನ್ನದೆ ಹೊಲದಲ್ಲಿ ದುಡಿದು ಜನರಿಗೆ ಅನ್ನ ನೀಡುವ ರೈತರಂತೆ ಜೀವವನ್ನೇ ಪಣವಾಗಿಟ್ಟು ದೇಶ ಕಾಯುವ ಸೈನಿಕರು ದೇಶವಾಸಿಗಳಿಗೆ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು, ಸೈನಿಕರೇ ನಿಜವಾದ ಹೀರೋಗಳೆಂದು ಶ್ರೀಗಳು ಮಾತನಾಡಿದರು. ವರದಿಗಾರರು ನೀಲೇಶ್ ಜಗಜಂಪಿ. ಹಿಡಕಲ್ ಡ್ಯಾಮು, ನಾನು ಇದಕ್ಕೂ ಮುಂಚಿತ ಮೌನೂರಿನಲ್ಲಿ ಇರ್ತಿದ್ದೆ. ನಾನೊಬ್ಬ ರೈತನ ಮಗ. ನಮ್ಮ ತಾಯಿ ಹಾಗೂ ನನ್ನ ಅಜ್ಜ ಅಜ್ಜಿ ಅವರನ್ನು ಈ ಟೈಮ್ನಾಗ ನಾನು ನೆನೆಸ್ಕೊಳ್ತೀನಿ. ನಮ್ಮ ಅಜ್ಜ ಅಜ್ಜಿ ಇಲ್ಲ, ಅವರು ಒಬ್ಬ ರೈತರು. ನನ್ನ ತುಂಬ ಕಷ್ಟಪಟ್ಟು ಆರ್ಮಿಯಲ್ಲಿ ಜಾಯಿನ್ ಮಾಡಿದ್ರು. ಆರ್ಮಿ ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಏನಂತಂದರೆ, ಆರ್ಮಿ ಇಸ್ ದ ಡಿಸಿಪ್ಲಿನ್. ಆರ್ಮಿಯಲ್ಲಿ ಹೋಗಿ ಬಂದರೆ ಅವ ಎಲ್ಲ ಜಾಗದಲ್ಲಿಯೂ ಒಳ್ಳೆಯವನಾಗಿ ಇರ್ತಾನೆ. ಜನತೆ ಬಗ್ಗೆ, ದೇಶದ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ರೈತರ ಬಗ್ಗೆ, ಎಲ್ಲ ನಮ್ಮ ಶಿಕ್ಷಕರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ಹೆಮ್ಮೆಯಿಂದ ಇರ್ತಾನೆ, ಯಾರಿಗೂ ಅನ್ಯಾಯ ಬಿಡೋದಿಲ್ಲ. ಎಲ್ಲ ಇವತ್ತಿಗೆ ನಾವೊಂದು ಇವತ್ತಿನ ಯುವಜನರಿಗೆ ಒಂದು ಮಾತನ್ನು ಹೇಳ್ತೀನಿ, ಕಿವಿ ಮಾತನ್ನು. ಜನರಲ್ಲಿ ವಿಶೇಷವಾಗಿರುವಂತಹ ಸೈನಿಕ 31 ವರ್ಷಗಳವರೆಗೆ ಸೇವೆ ಮಾಡಿ ಸಾಮಾನ್ಯ ಸಿಪಾಯಿ ಹಿಮಾಚಲ ಪ್ರದೇಶ ಅನೇಕ ಬಹಳಷ್ಟು ಭೀಕರವಾಗಿರತಕ್ಕಂತಹ ಪ್ರಸಂಗದಲ್ಲೂ ಕೂಡ ತಮ್ಮನ್ನು ತಾವು ಸಂರಕ್ಷಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೇ ತಮ್ಮ ಜೀವದ ಅಂಗನ್ನು ಬಿಟ್ಟು ನಮ್ಮೆಲ್ಲರನ್ನ ಸಂರಕ್ಷಣೆ ಮಾಡಿಕೊಳ್ಳುವಂಥ ಖುಷಿ ಅನಿಸಿತು. ಈ ಸಂದರ್ಭದಲ್ಲಿ ಅಶೋಕ್ ಚಂದಪ್ಪಗಳು ಬಹಳ ಅನೇಕ ಸುಂದರವಾಗಿ 31 ವರ್ಷ ಸೇವೆಯನ್ನು ಮಾಡಿ ಇವತ್ತು ನಮ್ಮೆಲ್ಲರನ್ನ ಅಭಿನಂದನೆಗೊಳಗಾಗಿರುವಂಥ ಭಾರತ ದೇಶ ಭಾರತದಲ್ಲಿ ಕೊಂಡು ಆ ಮುನ್ನಡೆಯಲ್ಲಿ ನಡೀಬೇಕನ್ನುವಂಥ ದೃಷ್ಟಿಯಿಂದಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶೇಷವಾಗಿರ್ತಕ್ಕಂಥದ್ದೇ ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಸೈನಿಕ ಅಂದರೆ ಏನು ಅನ್ನುವಂಥ ಮುದ್ದೆಯನ್ನು ಕಂಡುಕೊಳ್ಳಿರುವಂಥ ದೃಷ್ಟಿಯಿಂದ ಮಾಡುತ್ತೇವೆ. ಮತ್ತೊಂದೇನಲ್ಲ, ಈ ಸಂದರ್ಭದಲ್ಲಿ ಅವರ ಒಂದು ಅಭಿನಂದನಾ ಸಮಾರಂಭ ಖುಷಿ ಕೊಟ್ಟಿತು. ಅಂತಹ ಮಕ್ಕಳು ಹೊರಹೊಮ್ಮಲಿ ಅವರ ಸೈನಿಕ ಅಂತಕ್ಕಂಥದ್ದು ಉದ್ದೇಶ.